ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ಜನಸಾಮಾನ್ಯರ ಯೋಗಕ್ಷೇಮ ನಿರ್ವಹಣೆಯ ಭಾಗವಾಗಿ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವ ಮಾಲೀಕರು ಮತ್ತು ನೌಕರರು ಕೂಡಿ ಈ ಹೊಣೆಯ ಹೊರುವಂತೆ ಪ್ರತಿಯೊಂದು ಆಧುನಿಕ ಸರ್ಕಾರವು ಈ ಬಗೆಯ ವ್ಯವಸ್ಥೆ ಜಾರಿಗೆ ತಂದಿದೆ. ಉದ್ಯೋಗಿಗಳ ರಾಜ್ಯ ವಿಮೆಯ ಅಧಿನಿಯಮ 1948ರಲ್ಲಿ ಜಾರಿಗೆ ಬಂತು. 20 ಅದಕ್ಕಿಂತ ಹೆಚ್ಚು ಸಂಖ್ಯೆಯ ನೌಕರರನ್ನು ಹೊಂದಿರುವ ಯಾವುದೇ ಸಂಸ್ಥೆಯು ಇಎಸ್ಐ ಸೌಲಭ್ಯವನ್ನು ಒದಗಿಸಬೇಕು. ಈ ಕಾಯ್ದೆಯು ಕಾರ್ಮಿಕನಿಗೆ ಯಾವ ಯಾವ ಸೌಲಭ್ಯವನ್ನು ಕಲ್ಪಿಸಿದೆ ಎಂಬುದನ್ನು ಖ್ಯಾತ ವಕೀಲರಾದ ಡಾಕ್ಟರ್ ಎನ್ಆರ್ ಕುಮಾರಸ್ವಾಮಿ ಅವರು ಸವಿಸ್ತಾರವಾಗಿ ವಿವರಿಸಿದ ಬಗ್ಗೆ ಹೀಗೆ. ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಎನ್ ಆರ್ ಕುಮಾರಸ್ವಾಮಿ, ಅಡ್ವೊಕೇಟ್ ಮತ್ತು ಎಚ್ ಆರ್ ಕನ್ಸಲ್ಟೆಂಟ್ ಬೆಂಗಳೂರು. ನಿಮಗೆಲ್ಲ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿವಸ ನಾನು ESI ಆ್ಯಕ್ಟ್ 1948 ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಕಾರ್ಮಿಕ ರಾಜ್ಯ ವಿಮೆ ಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹಿಂದೆ ನಾನು ಈಗಾಗಲೇ ಮಿನಿಮಮ್ ವೇಜಸ್ ಆ್ಯಕ್ಟ್, ಕನಿಷ್ಠ ವೇತನ ಮತ್ತು ಮೆಟರ್ನಿಟಿ ಬೆನಿಫಿಟ್ ಬಗ್ಗೆ ನಾನು ಕಾರ್ಯಕ್ರಮವನ್ನು ಹೇಳಿದ್ದೀನಿ. ಅದೇ ರೀತಿ ಕಾರ್ಮಿಕರಿಗೆ ಮತ್ತು ಆಡಳಿತ ಮಂಡಳಿಗೂ ಉಪಯೋಗವಾಗ್ತಕ್ಕಂಥ ESI ಆ್ಯಕ್ಟ್ ಬಗ್ಗೆ ಕನ್ನಡದಲ್ಲಿ ನಾನು ನಿರೂಪಣೆಯನ್ನು ಮಾಡ್ತಾ ಇದ್ದೇನೆ. ESI ಆ್ಯಕ್ಟ್ 1948 ಮೊಟ್ಟ ಮೊದಲ ಬಾರಿಗೆ 15ನೇ ತಾರೀಕು ಮಾರ್ಚ್ 1948ರಿಂದ ಜಾರಿಗೆ ಇಂಡಿಯಾ ದೇಶ ಬಂತು. ಹಲವಾರು ಕಾರಣದಿಂದ ಇದನ್ನು ರೂಪುರೇಷೆಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಭಾರತ ಸರ್ಕಾರದಿಂದ ಸಾಕಾಗಲಿಲ್ಲ. ಆದರೆ 22/2/1952ರಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರಲಾಲ್ ನೆಹರು ಅವರವರು ಕಾನ್ಪುರದಲ್ಲಿ ನಡೆದಂತಹ ಅತಿ ದೊಡ್ಡ ಲೇಬರ್ ಕಾನ್ಫರೆನ್ಸ್ನಲ್ಲಿ ಈ ಯೋಜನೆಯನ್ನು ಭಾರತದಾದ್ಯಂತ ವಿಸ್ತರಣೆ ಮಾಡೋದಕ್ಕೆ ಇನಾಗ್ರೇಷನ್ಸ್ ಮಾಡಿದರು. ಒಂದು ಜಗಜೀವನ್ ರಾಮನವರು ಕೇಂದ್ರ ಕಾರ್ಮಿಕ ಮಂತ್ರಿ ಆಗಿದ್ದರು. ಶ್ರೀಮತಿ ಕೌರ್ ಅನ್ನತಕ್ಕಂಥವರು ಸಹ ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಇವರು ಮೂರು ಜನರ ಒಕ್ಕೂಟದಿಂದಾಗಿ ESI ಆ್ಯಕ್ಟ್ 1948 ಜಾರಿಗೆ ಬಂತು. ಇದು ಬಹಳ ಮುಖ್ಯವಾದಂತಹ ಇನ್ಶೂರೆನ್ಸ್ ಆ್ಯಕ್ಟ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಆಡಳಿತ ವರ್ಗ, ಕಾರ್ಮಿಕರು ಮತ್ತು ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ಸ್ಟೇಟ್ ಗೌರ್ಮೆಂಟ್ಗಳು ಸಹ ಇನ್ವಾಲ್ವ್ ಆಗಿದೆ. ಮೊಟ್ಟ ಮೊದಲ ಬಾರಿಗೆ BR ಅಂಬೇಡ್ಕರ್ ಅವರು ಕೇಂದ್ರದಲ್ಲಿ ಲಾ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ESI ಆ್ಯಕ್ಟ್ 1948, ಫ್ಯಾಕ್ಟ್ರೀಸ್ ಆ್ಯಕ್ಟ್ 1948 ಮತ್ತು ಮಿನಿಮಮ್ ವೇಜಸ್ 1948ನ್ನು ಜಾರಿಗೆ ತರುವುದಕ್ಕೆ ಆಗಿನ ಅಸೆಂಬ್ಲಿಯಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಆಗ ಕೇಂದ್ರದಲ್ಲಿ ಲೇಬರ್ ಮಿನಿಸ್ಟರ್ ಆಗಿದ್ದಂಥ ಜಗಜೀವನ್ ರಾಮ್ ಅವರು ಪಂಡಿತ್ ನೆಹರು ಅವರ ಸಹಾಯದಿಂದ ESI ಆ್ಯಕ್ಟನ್ನು ಇಡೀ ಇಂಡಿಯಾ ದೇಶದಲ್ಲಿ ವಿಸ್ತರಣೆ ಮಾಡುವುದಾಗಿ ಘೋಷಣೆ ಮಾಡಿದರು. ಯಾಕೆಂದರೆ ಆಗ ಹಣಕಾಸಿನ ಪ್ರಾಬಲ್ಯ ಮತ್ತು ಅಡ್ಮಿನಿಸ್ಟ್ರೇಟಿವ್ ತೊಂದರೆ ಇದ್ದ ಕಾರಣ ಇದನ್ನು ಒಂದೊಂದು ಸ್ಟೇಟ್ಗಳು, ಒಂದೊಂದು ಲೊಕ್ಯಾಲಿಟಿಗಳು, ಎಲ್ಲೆಲ್ಲಿ ಕಾರ್ಮಿಕರು ಹೆಚ್ಚೆಚ್ಚಾಗಿ ಕೆಲಸ ಮಾಡ್ತಾಯಿದ್ರು ಅಂಥ ಜಾಗಗಳಲ್ಲಿ ESI ಆ್ಯಕ್ಟನ್ನು 1948ನ್ನು ವಿಸ್ತರಣೆ ಮಾಡ್ತಾ ಹೋದರು. ಅದಕ್ಕೋಸ್ಕರನೇ 24/2/1952ರ ತಾರೀಕನ್ನು ESI ಡೇ ಅಂತೇಳಿ ಇಡೀ ಭಾರತ ದೇಶದಲ್ಲಿ ನೆನಪಿಗೋಸ್ಕರ ಆಚರಣೆ ಮಾಡ್ತಾರೆ ESI ಡೇ ಅಂತೇಳಿ. ಈ ESI ಆ್ಯಕ್ಟ್ 1948 ಅಂತಕ್ಕಂಥದ್ದು ಒಂದು ವೆರಿ ದೊಡ್ಡ ಇನ್ಶೂರೆನ್ಸ್ ಸ್ಕೀಮ್, ವಿಮೆ, ಎಲ್ಲ ಕಾರ್ಮಿಕರಿಗೆ ವಿಮೆ ಮಾಡ್ತಕ್ಕಂಥದ್ದು. ಅದಕ್ಕೆ ಇದನ್ನು ಇನ್ಶೂರೆನ್ಸ್ ಆ್ಯಕ್ಟ್ ಅಂತಾರೆ, ಅಥವಾ ಇದನ್ನು ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಅಂತಲೂ ಕೂಡ ಕರೀತಾರೆ. ಸಾಮಾಜಿಕ ಭದ್ರತೆಯನ್ನು ಒದಗಿಸುತ್ತೆ. ಒಬ್ಬ ವ್ಯಕ್ತಿ ಹುಷಾರಿಲ್ದಲ್ಲೇ ಇದ್ದಾಗ, ಮೈ ತಪ್ಪಿದಾಗ, ಆತನ ನಂಬಿರ್ತಕ್ಕಂಥ ಹೆಂಡತಿ ಅಥವಾ ಮಕ್ಕಳು ಇವ್ರಿಗೇನಾದ್ರೂ ಹೆಲ್ತ್ ಆರೋಗ್ಯದ ಸಮಸ್ಯೆ ಆದರೆ ಅಂಥ ಸಂದರ್ಭದಲ್ಲಿ ESI ಆ್ಯಕ್ಟು ಹೆಲ್ಪ್ ಮಾಡುತ್ತೆ. ಈತ ಕೆಲಸ ಮಾಡ್ತಂಥ ಸಂದರ್ಭದಲ್ಲಿ, ಅಪಘಾತ ಆದಂಥ ಸಂದರ್ಭದಲ್ಲಿ ಅಂಥ ಟೈಮ್ನಲ್ಲೂ ಕೂಡ ESI ಆ್ಯಕ್ಟ್ ಇವರಿಗೆ ಸಹಾಯ ಮಾಡುತ್ತೆ. ಅದೇ ರೀತಿ ಹೆಣ್ಮಕ್ಳಿಗೆ ಮೆಟರ್ನಿಟಿ ಬೆನಿಫಿಟನ್ನು ಕೊಡ್ತಕ್ಕಂಥದ್ದು, ಹಾಗೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ತೀರೋದಂಥ ಸಂದರ್ಭದಲ್ಲಿ ಮನೆಗೆ ಆಗ್ತಕ್ಕಂಥ ನಷ್ಟವನ್ನು ಪರಿಹಾರ ಮಾಡ್ಕೊತ, ಹೀಗೆ ಬಹಳ ಮುಖ್ಯವಾದಂಥ 5 ಬೆನಿಫಿಟ್ಗಳನ್ನು ESI ಆ್ಯಕ್ಟ್ 1948 ಸೂಚಿಸುತ್ತೆ. ಅದಕ್ಕೆ ESI ಎಲ್ಲೆಲ್ಲಿ ರೀಜನಲ್ ಡೈರೆಕ್ಟರ್ ಆಫೀಸ್ ಇದೋ ಅಂಥ ಆಫೀಸ್ಗಳನ್ನೆಲ್ಲ ಪಂಚದೀಪ ಭವನ್ ಅಂತ ಕರೀತಾರೆ. ಪಂಚದೀಪ ಅಂತಂದರೆ ದೀಪದಲ್ಲಿ 5 ವಿಕ್ಸ್ ಇರುತ್ತೆ, ಉರಿತಾ ಇರ್ತಕ್ಕಂಥ ದೀಪಗಳನ್ನು ನೀವು ಯಾವುದೇ ಲೋಕಲ್ ಆಫೀಸ್ಗೆ ಹೋಗಲಿ, ಯಾವುದೇ ESI ಆಫೀಸ್ಗೆ ಹೋದ್ರೆ ನೀವು ನೋಡ್ತೀರಿ. ಇದು 5 ಬೆನಿಫಿಟ್ಗಳನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಒಂದು SB ಅಂತೀವಿ, ಸಿಕ್ನೆಸ್ ಬೆನಿಫಿಟ್, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಿಕ್ನೆಸ್ ಬೆನಿಫಿಟ್. ಇನ್ನೊಂದು MB, ಮೆಟರ್ನಿಟಿ ಬೆನಿಫಿಟ್, ಹೆಣ್ಮಕ್ಳಿಗೆ ಹೆರಿಗೆ ಪ್ರಸೂತಿಯ ಭತ್ಯಗಳನ್ನು ಕೊಡ್ತಕ್ಕಂಥದ್ದು. ಮೂರನೇದು ಮೆಡಿಕಲ್ ಬೆನಿಫಿಟ್, ಎಂಥ ಸಂದರ್ಭದಲ್ಲಿ ಆಸ್ಪತ್ರೆಗಳು ಹೋಗೋದು, ಈ ದಿವಸ ನೀವು ESI ಆ್ಯಕ್ಟ್ಗೆ ಒಳಪಟ್ಟು
ನೀವು ಇನ್ಶೂರೆನ್ಸ್ ಕಾರ್ಡನ್ನು ತೊಗೊಂಡ್ರೆ ಅವತ್ತಿನಿಂದಲೇ ನಿಮಗೆ ಮೆಡಿಕಲ್ ಬೆನಿಫಿಟನ್ನು ನೀವು ಆಸ್ಪತ್ರೆಗೆ ಹೋಗ್ಬೋದು, ನಿಮ್ಮ ಹೆಂಡತಿ ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಉಚಿತವಾಗಿ ಚಿಕಿತ್ಸೆ ನೀಡ್ತಕ್ಕಂಥದ್ದು ಇವೆರಡು MBMB ಮೆಟರ್ನಿಟಿ ಬೆನಿಫಿಟ್ಟು ಮತ್ತು ಮೆಡಿಕಲ್ ಬೆನಿಫಿಟ್ಟು. ಇದಕ್ಕಿಂತಲೂ ಬಹಳ ಮುಖ್ಯವಾದಂಥ ಬೆನಿಫಿಟ್ಗಳು DB ಡಿಸೇಬಲ್ಮೆಂಟ್ ಬೆನಿಫಿಟ್ಟು ಮತ್ತು ಡಿಪೆಂಡೆಂಟ್ಸ್ ಬೆನಿಫಿಟ್ ಅಂತ ಹೇಳಿ ಕರೀತಾರೆ. ESI ಆ್ಯಕ್ಟ್ನಲ್ಲಿ ಯಾವುದೇ ಕೆಲಸಗಾರ ಕೆಲಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅಪಘಾತಕ್ಕೊಳಗಾದರೆ ಅಪಘಾತಕ್ಕೊಳಗಾದಾಗ ವ್ಯಕ್ತಿ ಡಿಸೇಬಲ್ಮೆಂಟ್ ಆಗ್ತಾನೆ. ಅಂದರೆ ತಾನು ಕಾಲುಗಳನ್ನು ಕಳ್ಕೊಂಡಿರ್ಬೋದು, ಕೈಗಳನ್ನು ಕಳ್ಕೊಂಡಿರ್ಬೋದು, ಕಣ್ಣು ಕಳ್ಕೊಂಡಿರ್ಬೋದು, ಅಥವಾ ಯಾವುದೇ ರೀತಿಯ ನ್ಯೂನತೆ ಉಂಟಾದಂಥ ಸಂದರ್ಭದಲ್ಲಿ ESI ಅವರಿಗೆ ಪ್ರತಿ ತಿಂಗಳು ಅವರಿಗೆ ಪೆನ್ಷನನ್ನು ಕೊಡ್ತಾ ಬರುತ್ತೆ. ಅದನ್ನು ಟೆಂಪ್ರರಿ ಡಿಸೇಬಲ್ಮೆಂಟ್ ಅಂತಾರೆ, ಅಥವಾ ಪಾರ್ಷಿಯಲ್ ಡಿಸೇಬಲ್ಮೆಂಟ್ ಅಂತಾರೆ, ಅಥವಾ ಪರ್ಮನೆಂಟ್ ಡಿಸೇಬಲ್ಮೆಂಟ್ ಅಂತಾರೆ. ಎರಡನೇದು ಡಿಪೆಂಡೆಂಟ್ಸ್ ಬೆನಿಫಿಟ್. ಇದು ಬಹಳ ಮುಖ್ಯವಾದದ್ದು. ಅಪಘಾತ ಆದ ನಂತರ ಎಷ್ಟೋ ದಿವಸ ಆದರೂ ಚೇತರಿಕೆ ಆಗದಲ್ಲಿದ್ದರೆ ಕೆಲವು ಕಾರ್ಮಿಕರು ಮೃತಪಡಬಹುದು. ಅಂಥ ಸಂದರ್ಭದಲ್ಲಿ ಡಿಪೆಂಡೆಂಟ್ಸ್ ಬೆನಿಫಿಟ್, ಇವ್ರನ್ನ ಯಾರು ಡಿಪೆಂಡೆಂಟ್ ಆಗಿದ್ರೋ ಅಂಥವರಿಗೆ, ಅವರು ಬದುಕಿರೋರು, ಅವರ ಹೆಂಗಸರಾಗಿರ್ಬೋದು ಅಥವಾ ಹೆಂಡತಿ ಸತ್ತೋದರೆ ಗಂಡನಿಗೆ ESI ಆ್ಯಕ್ಟ್ನಲ್ಲಿ ಕವರ್ ಆಗಿದ್ದರೆ ಅವಂಥವರಿಗೆ ಡಿಪೆಂಡೆಂಟ್ ಬೆನಿಫಿಟ್ಗಳನ್ನು ಕೊಡ್ತಾರೆ. ಅಂದರೆ ಇದು ಸಾಯೋವರೆಗೂ ನಡೀತಾ ಇರ್ತಕ್ಕಂಥದ್ದು. ಆದ ಕಾರಣ ಯಾವುದೇ ವ್ಯಕ್ತಿಗಳು ESI-ನಲ್ಲಿ ಒಳಪಟ್ಟ ಸಂದರ್ಭದಲ್ಲಿ ಅವರು ಕಾಂಟ್ರಿಬ್ಯೂಷನ್ನ ಕಟ್ತಾ ಇರಬೇಕು. ಅದೇ ರೀತಿಯೇ ಆ ಕಂಪ್ನಿಗಳು ESI ಆ್ಯಕ್ಟಿಗೆ ಕವರೇಜ್ ಆಗಿರಬೇಕು. ಇತ್ತೀಚಿನ ಅಮೆಂಡ್ಮೆಂಟ್ಗಳನ್ನೆಲ್ಲ ನಾವು ನೋಡಿದಾಗ ಈಗ ESI ಆ್ಯಕ್ಟ್ ಇದೇನಿದೆ, ಇದು 10 ಜನ ಎಲ್ಲಿ ಕೆಲಸ ಮಾಡ್ತಾರೋ, ಅದು ಕಾರ್ಖಾನೆ ಇರ್ಬೋದು ಅಥವಾ ಶಾಪ್ಗಳಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಇರ್ಬೋದು ಅಥವಾ ಒಂದು ನ್ಯೂಸ್ ಪೇಪರ್ ಪಿರಿಯಾಡಿಕಲ್ ಇರ್ಬೋದು ಅಥವಾ ಯಾವುದೇ ಒಂದು ಅಂಗಡಿ ಮುಂಗಟ್ಟಾಗಿದ್ದರೂ ಸಹ ESI ಆ್ಯಕ್ಟನ್ನು ಪರಿವಿಧಿಗೆ ಬರ್ತಕ್ಕಂಥದ್ದು. ಮುಂಚೆ ಕಾಂಟ್ರಿಬ್ಯೂಷನ್ಸ್ ಎಲ್ಲ 6.5%, 6.5% ಇದನ್ನು ಮಾಡ್ತಾಯಿದ್ರು. ಇತ್ತೀಚಿನ ಅಮೆಂಡ್ಮೆಂಟ್ ಪ್ರಕಾರ ಕಾರ್ಮಿಕರು ಕೇವಲ 0.75%, ಅಂದರೆ 0.75% ಮಾತ್ರ ಸಂಬಳದಲ್ಲಿ ನಾವು ಹಿಡಿದು ಅದರ ಜೊತೆಯಲ್ಲಿ 3.25% ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ಸನ್ನು ಕಟ್ಟಬೇಕು. ಇದೇ ರೀತಿ ಕೇಂದ್ರ ಸರ್ಕಾರವು ಕೂಡ, ಆಮೇಲೆ ರಾಜ್ಯ ಸರ್ಕಾರಗಳು ಕೂಡ ಈ ESI ಆ್ಯಕ್ಟನ್ನು ಪರಮಾವಧಿಯಲ್ಲಿ ಬೆನಿಫಿಟ್ಗಳನ್ನು ಕೊಡೋದಕ್ಕೋಸ್ಕರ ಅವರೂ ಸಹ ಧನ ಸಹಾಯವನ್ನು ಮಾಡ್ತಾ ಹೋಗಿದರೆ, ಈಗ ಯಾವುದೇ ರಾಜ್ಯದಲ್ಲಿ ಹೋದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಷ್ಟು ಬೆಡ್ಗಳನ್ನು ESI ಆ್ಯಕ್ಟ್ನಲ್ಲಿ ಕವರ್ ಮಾಡಿರ್ತಕ್ಕಂಥವರಿಗೆ ರಿಸರ್ವ್ ಮಾಡಿರ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು. ಬೇರೆ ಯಾವ ಆ್ಯಕ್ಟಲ್ಲೂ ಕೂಡ ಇಂಥದ್ದು ಬೆನಿಫಿಟ್ಗಳನ್ನ ಕೊಡೋದಕ್ಕಾಗ ಕಂಪ್ನಿಗಳಲ್ಲಿ 99% ಅಥವಾ 100 ಜನ ಎಂಪ್ಲಾಯರ್ಗಳು ESI ಆ್ಯಕ್ಟನ್ನು ಆ್ಯಪ್ಟ್ ಮಾಡ್ತಾರೆ. ಯಾಕೆಂದರೆ ಇದರಲ್ಲಿ ಕೊಡ್ತಕ್ಕಂಥ ಬೆನಿಫಿಟನ್ನು ಮ್ಯಾನೇಜ್ಮೆಂಟವ್ರು ಕೊಡೋಕ್ಕಾಗಲ್ಲ. ಎರಡನೇದು, ಎಷ್ಟೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಮೃತಪಟ್ಟ ನಂತರ ESI ಆ್ಯಕ್ಟ್ನವರು, ESI ಅಥಾರಿಟೀಸ್ ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಫ್ಯಾಕ್ಟ್ರಿಗಳು ಮುಚ್ಚೋಗಿರ್ಬೋದು ಅಥವಾ ನಡೆಸೋಕ್ಕಾಗದಲ್ಲ ನಿಂತೋಗಿರ್ಬೋದು. ಇಂಥ ಸಂದರ್ಭದಲ್ಲೂ ಕೂಡ ಒಬ್ಬ ವ್ಯಕ್ತಿ ESI ಕವರ್ ಆಗಿದ್ದಾನೆ ಅಥವಾ ಕಾಂಟ್ರಿಬ್ಯೂಷನ್ ಕಟ್ಟಿದ್ದಾನೆ ಅಂತ ತಕ್ಷಣವೇ ಅವನು ಬದುಕಿರೋವರೆಗೂ ಡಿಸೇಬಲ್ಮೆಂಟ್ ಬೆನಿಫಿಟನ್ನು ಕೊಡ್ತಾರೆ. ಆತ ಸತ್ತೋದರೆ ಆತನ ಹೆಂಡತಿ ಮಕ್ಕಳಿಗೆ ಪೆನ್ಷನನ್ನು ಕೊಡ್ತಾರೆ. ಈ ESI ಆ್ಯಕ್ಟ್ 1948 ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂತಂದರೆ, ಯಾವ ಕಾರ್ಮಿಕನು ತಿಂಗಳಿಗೆ 21,000 ರೂಪಾಯಿಗಿನ್ನ ಕಡಿಮೆ ಅಥವಾ ಕಡಿಮೆ ತೆಗಿತಾ ಇದ್ದರೆ ಆತ ESI ಆ್ಯಕ್ಟಿಗೆ ಒಳಪಡ್ತಾನೆ. ಯಾರು 21,000 ರೂಪಾಯಿಗಿನ್ನ ಜಾಸ್ತಿ ಮಾಡ್ತಾರೋ, ತೆಗಿತಾ ಇರೋ ಸಂಬಳಗಳು, ಅವರೆಲ್ಲ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ 1923 ಬರ್ತಾರೆ. ಆವಾಗ ಒಂದು ವೇಳೆ ಆಕ್ಸಿಡೆಂಟ್ ಆಗಿ ಅಪಘಾತ ಆಗಿ ಸತ್ತೋದರೆ ಅಥವಾ ಡಿಸೇಬಲ್ಮೆಂಟ್ ಆದರೆ ಅದು ಆಡಳಿತ ವರ್ಗ ನೇರವಾಗಿ ಆ ಕಾಂಪನ್ಸೇಷನ್ ಎಲ್ಲ ಕೊಡೋದಕ್ಕೆ ಬರುತ್ತೆ. ESI ಆ್ಯಕ್ಟಲ್ಲಿ ಒಳಪಟ್ಟಾದರೆ ಆಡಳಿತ ವರ್ಗದವರು ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳಂಗಿಲ್ಲ. ಒಂದು ಆಕ್ಸಿಡೆಂಟ್ ರಿಪೋರ್ಟನ್ನು ಫೈಲ್ ಮಾಡಿದರೆ ಸಾಕು, ESI ಅಥಾರಿಟೀಸವರು ಅವರಿಗೆ ಕೊಡಬೇಕಾದಂಥ ಎಲ್ಲ ಬೆನಿಫಿಟ್ಗಳನ್ನು ಕೊಡ್ತಾರೆ. ಕೆಲವು ಸ್ಪೆಷಲ್ ಟ್ರೀಟ್ಮೆಂಟ್ಗಳು ಕೊಡಬೇಕಾಗುತ್ತೆ ಕೆಲವು ಆಕ್ಸಿಡೆಂಟ್ ಕೇಸಲ್ಲಿ ಅಥವಾ ಹುಷಾರಿಲ್ದಲ್ಲೇ ಇದ್ದಾಗ. ಅಂಥ ಸಂದರ್ಭದಲ್ಲೂ ಕೂಡ ESI ಅಥಾರಿಟೀಸವರು ಈ ವ್ಯಕ್ತಿಗಳನ್ನು, ಅಪಘಾತಕ್ಕೊಳಗಾಗಿರೋ ವ್ಯಕ್ತಿಗಳನ್ನು ಅಥವಾ ಮಾನಸಿಕವಾಗಿ ಅಸ್ವಸ್ಥಗೊಳ್ಳುವಂಥ ಹುಷಾರಿಲ್ದಲ್ಲೇ ಇರ್ತಕ್ಕಂಥವ್ರನ್ನ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಇರ್ತವೆ. ಈಗ ಬೆಂಗಳೂರಿನಲ್ಲಿ ಸಾಗರ್ ಹಾಸ್ಪಿಟ್ಲ್ ಇರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ಮಣಿಪಾಲ್ ಹಾಸ್ಪಿಟ್ಲ್ಗಳಿರ್ಬೋದು, ಅಂಥ ಕಡೆಯಲ್ಲೂ ಕೂಡ ಅವರು ಚಿಕಿತ್ಸೆಯನ್ನು ಕೊಡ್ತಾರೆ. ಅದರ ಎಂಟೈರ್ ಎಕ್ಸ್ಪೆನ್ಸಸ್ಸನ್ನು ಸರ್ಕಾರವೇ ಭರಿಸ್ಕೊಡುತ್ತೆ. ಇದು ಬಹಳ ಮುಖ್ಯವಾದಂಥ, ಆದ್ದರಿಂದ ಎಲ್ಲ ಕಾರ್ಮಿಕರು ಬಹಳ ಮುಖ್ಯವಾದಂಥ ವಿಚಾರ ಏನಂತ ತಿಳ್ಕೋಬೇಕು ಅಂತಂದರೆ, ತಾವು ಕೆಲಸಕ್ಕೆ ಸೇರಿದ ದಿವಸನೇ Form 1 ಅಂತ ಇರುತ್ತೆ, ಅದರೆಲ್ಲ ನೇರವಾಗಿ ಕರೆಕ್ಟಾಗಿ ಫಿಲಪ್ ಮಾಡಬೇಕು. ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸ್ಬೇಕು. ಹಾಗೆ ನೀವು ಮದುವೆ ಆಗಿದ್ರೆ ನಿಮ್ಮ ಶ್ರೀಮತಿಯವರ ಹೆಸರು, ನಿಮ್ಮ ಮಕ್ಕಳ ಹೆಸರು, ಅವರ ಕರೆಕ್ಟಾಗಿರ್ತಕ್ಕಂಥ ಹೆಸರು, ಅವರ ಡೇಟ್ ಆಫ್ ಬರ್ತ್ಗಳನ್ನ ಹಾಕಿದರೆ ಅವರಿಗೆ ESI-ಯಿಂದ ಎಲ್ಲ ತರಹದ ಬೆನಿಫಿಟ್ಗಳು ಇದರಲ್ಲಿ ಸಿಗುತ್ತೆ. ಬಹಳ ಮುಖ್ಯವಾದದ್ದು ಸಿಕ್ನೆಸ್ ಬೆನಿಫಿಟ್ಗಳು. ಇದರಲ್ಲಿ ESI-ನಲ್ಲಿ ಇನ್ನೊಂದು ಅನುಕೂಲ ಏನಿದೆ ಅಂತಂದರೆ, ಕೆಲವು ಕಾಯಿಲೆಗಳು 1 ತಿಂಗಳು 2 ತಿಂಗಳಿಗೆ ವಾಸಿಯಾಗಲ್ಲ. ಈಗ ಟ್ಯೂಬರ್ಕ್ಯುಲೋಸಿಸ್, ಬ್ಯಾಚುಲರ್ಸ್, TB, ಇದು ಬಹಳಷ್ಟು ಟೈಮ್ಸ್ ತೊಗೊಳುತ್ತೆ. ಅಂಥ ಸಂದರ್ಭದಲ್ಲಿ ESI ಆ್ಯಕ್ಟಲ್ಲಿ ಸುಮಾರು ನೀವು 2 ವರ್ಷ ಕಾಂಟ್ರಿಬ್ಯೂಷನ್ ಕಟ್ಟಿದರೆ ನಿಮಗೆ 400 ದಿವಸದವರೆಗೂ ಬೆನಿಫಿಟನ್ನು ESI-ನವರು ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ 62% ವೇಜಸ್ಸನ್ನು ಕೊಡ್ತಾರೆ. ಇದನ್ನು ಎಲ್ಲ ಕಾರ್ಮಿಕರು ಗಮನದಲ್ಲಿಟ್ಕೊಂಡು
ಯಾವ್ಯಾವ ಕಂಪ್ನಿಯಲ್ಲಿ 10 and above ಇರ್ತಾರೆ, 10 ಜಾಸ್ತಿ ಇರ್ತಾರೆ, ಅವರು ತಕ್ಷಣವೇ ಆಡಳಿತ ವರ್ಗದ ಹತ್ರ ಹೋಗಿ ಫಾರ್ಮ್ 1 ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಕೆಲವು ಆ ನಾಮಿನೇಷನ್ ಮಾಡಬೇಕಾದ್ರೆ ಪಕ್ಕದ ಮನೆಯಲ್ಲಿರೋದು ಅಥವಾ ಬೇರೆ ಬೇರೆ ಹೆಸರುಗಳನ್ನೆಲ್ಲ ಬರೀತಾರೆ, ಇದನ್ನು ತಪ್ಪಿದು. ನಿಮ್ಮ ಮನೆ ನೀವು ಯಾರನ್ನು ಮದುವೆ ಮಾಡ್ಕೊಂಡಿರ್ತೀರೋ ಅವರನ್ನೇ ನಾಮಿನೇಷನ್ ಮಾಡಬೇಕು. ನಿಮ್ಮ ಮಕ್ಕಳು ಯಾರಿರ್ತಾರೆ ಅವರನ್ನು ನಾಮಿನೇಷನ್ ಮಾಡಿರಬೇಕು. ಮಹಿಳಾ ಕಾರ್ಮಿಕರು 21,000 ಸಂಬಳ ಕೆಳಗಡೆ ಡ್ರಾ ಮಾಡ್ತಾಯಿದ್ರೆ ಅಂಥವರು ಮೆಟರ್ನಿಟಿ ಬೆನಿಫಿಟನ್ನು ತೆಗೆದುಬಹುದು. ಮೆಟರ್ನಿಟಿ ಬೆನಿಫಿಟ್ಟು ಆ್ಯಕ್ಟಲ್ಲಿ ಏನಿದೆ ಅದೇ ಥರದ ಬೆನಿಫಿಟನ್ನು ಇಲ್ಲೂ ಕೂಡ ಕೊಡ್ತಾರೆ. ಇದರಲ್ಲಿ ಒಂದೇ ಒಂದು ಕಂಡೀಷನ್ ಏನು ಅಂದರೆ, ಒಂದು ಕಾಂಟ್ರಿಬ್ಯೂಷನ್ ಪೀರಿಯಡ್ ಅಂದರೆ ಏಪ್ರಿಲ್ ಇಂದ ಸೆಪ್ಟೆಂಬರ್ ಅಥವಾ ಅಕ್ಟೋಬರಿಂದ ಮಾರ್ಚ್, ಈ ಎರಡು ಕಾಂಟ್ರಿಬ್ಯೂಷನ್ ಪೀರಿಯಡ್ ಅಂತ ಕರಿತೀವಿ. ಈ ಕಾಂಟ್ರಿಬ್ಯೂಷನ್ ಪೀರಿಯಡ್ನಲ್ಲಿ ಅವರು ಮಿನಿಮಮ್ ಕನಿಷ್ಠ 70 ಕಾಂಟ್ರಿಬ್ಯೂಷನ್ನ ಕಟ್ಟಿರ್ಬೇಕು. ಇದೇ ಕಂಡೀಷನ್. ಈ 70 ಕಂಡೀಷನ್ಸ್ ಕೊಟ್ಟಿದ್ರೆ ಆಡಳಿತ ಇವರು ESI ಅಥಾರಿಟಿ ಅವರು ಹೆಣ್ಮಕ್ಳಿಗೆ ಹೆರಿಗೆ ಆದಾಗ 26 ವಾರಗಳ ಕಾಲ ಫುಲ್ ಸಂಬಳವನ್ನು ಕೊಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಇವರು 26 ವಾರಗಳ ಸಂಬಳವನ್ನು ತೆಗೆದು ಕೊಂಡ ನಂತರ ಡ್ಯೂಟಿ ಬರಬೇಕಾದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ತಂದು ಆಡಳಿತ ಮಂಡಳಿಗೆ ಒಪ್ಪಿಸ್ಬೇಕು. ಫಿಟ್ನೆಸ್ ಸರ್ಟಿಫಿಕೇಟ್ ಇದ್ರೇ ಆಡಳಿತ ಮಂಡಳಿ ಅವ್ರನ್ನ ಕೆಲಸಕ್ಕೆ ತೊಗೊಳೋದಕ್ಕೆ ಆಗುತ್ತೆ. ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಳ್ದಲೇ ಇಲ್ಲದೇ ಇದ್ದರೆ ಆಡಳಿತ ವರ್ಗದವರು ಇವ್ರನ್ನ ಕೆಲಸಕ್ಕೆ ತೊಗೊಳೋದಕ್ಕಾಗೋದಿಲ್ಲ. ಮೆಟರ್ನಿಟಿ ಬೆನಿಫಿಟನ್ನು ತೆಗೆದುಕೊಂಡ ನಂತರ, ಆ 26 ವಾರಗಳು ಕಳೆದ ನಂತರ ಇವರು ಯಾವ ESI ಲೋಕಲ್ ಆಸ್ಪತ್ರೆ ಲೋಕಲ್ ಆಫೀಸಿಗೆ ಅಟ್ಯಾಚ್ ಆಗಿರ್ತಾರೋ ಅವರಲ್ಲಿ ಹೋಗಿ ಡಾಕ್ಟ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಸರ್ಟಿಫಿಕೇಟ್ಗಳನ್ನು ಕೊಟ್ಟರೆ ಇವರಿಗೆ ಫಿಟ್ನೆಸ್ ಸರ್ಟಿಫಿಕೇಟನ್ನು ಎಕ್ಸಾಮಿನ್ ಮಾಡಿ ಆಡಳಿತ ಮಂಡಳಿ ಇವರು ಕೆಲಸಕ್ಕೆ ಸೇರಿಸ್ಕೋಬಹುದು ಅಂತೇಳಿ ಕಳಿಸ್ಕೊಡ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು. ಆಡಳಿತ ಮಂಡಳಿಯವರಿಗೂ ಕೂಡ ಇದರಲ್ಲಿ ಒಂದು ಕಾಶನ್ ಏನಪ್ಪ ಅಂತಂದರೆ, ಹೆಣ್ಮಕ್ಳು ಈ ರೀತಿ ಮೆಟರ್ನಿಟಿ ಬೆನಿಫಿಟಲ್ಲಿ ಇದ್ದಾಗ ಅವರಿಗೆ ಯಾವುದೇ ರೀತಿಯ ಮಾನಸಿಕ ತೊಂದರೆಗಳನ್ನು ಕೊಡ್ತಕ್ಕಂಥದ್ದಾಗಲಿ, ಕೆಲಸದಿಂದ ತೆಗೆದುಹಾಕೋದು ಅಥವಾ ಸಸ್ಪೆಂಡ್ ಮಾಡೋದು ಎಲ್ಲ ಮಾಡಬಾರ್ದು. ಇದು ಅಕ್ರಮ ಆಗುತ್ತೆ. ಆವಾಗ ESI ಅಥಾರಿಟೀಸ್ಗಳು ಆಡಳಿತ ವರ್ಗದ ಮೇಲೆ ಕ್ರಮವನ್ನು ಜರುಗಿಸ್ಬೋದು. ಆದ್ದರಿಂದ ಆಡಳಿತ ವರ್ಗದವರು ESI ಆ್ಯಕ್ಟನ್ನು ಪರಿಪೂರ್ಣವಾಗಿ ಪಾಲಿಸಬೇಕು. ಆಮೇಲೆ ಹೆಣ್ಮಕ್ಳಿಗೆ ಬರತಕ್ಕಂಥ ಎಲ್ಲ ಬೆನಿಫಿಟ್ಗಳನ್ನ ಕ್ರಮಾನುವಾಗಿ ESI ಅಥಾರಿಟಿ ಜೊತೆಯಲ್ಲಿ ಮಾತಾಡಿಕೊಂಡು ಯಾವ್ಯಾವ ಸರ್ಟಿಫಿಕೇಟ್ಗಳು ಬೇಕೋ ಅದನ್ನೆಲ್ಲ ಕೊಟ್ಟು ಸಹಕರಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಈ ಮೇಲೆ ಹೇಳಿದಂತಹ ಪಂಚದೀಪ್ ಭವನ್ ಅಥವಾ ಏನು 5 ಇಂಪಾರ್ಟೆಂಟ್ ಬೆನಿಫಿಟ್ಸ್ಗಳು ಕಾರ್ಮಿಕರಿಗೆ ಮತ್ತು ಅವರ ಮನೆಯವರಿಗೆ ಕೊಡ್ತಾರೆ, ಇದರಲ್ಲೇ ESI ವತಿಯಿಂದ ಫ್ಯೂನರಲ್ ಬೆನಿಫಿಟ್ ಅಂತೇಳಿ ಕೊಡ್ತಾರೆ. ಇದು 15,000 ರೂಪಾಯಿಗೆ ಸರ್ಕಾರದವರು ಈಗ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಯಾವುದೇ ಕಾರಣದಿಂದ ESI ಕವರ್ ಆಗಿರ್ತಕ್ಕಂಥ ಇನ್ಶೂರ್ಡ್ ಪರ್ಸನ್ ಅಂತ ಏನಂತ ಕರಿತೀವಿ, ಆತ ಸತ್ತೋದ್ರೆ ಅವರ ಮನೆಯವರಿಗೆ ಡೆತ್ ಸರ್ಟಿಫಿಕೇಟ್ ತೊಗೊಂಡೋಗಿ ಕೊಟ್ಟರೆ 15,000 ರೂಪಾಯಿಯನ್ನು ತಿಥಿ ಮಾಡೋದಕ್ಕೆ, ಲಾಸ್ಟ್ ರಿಚುವಲ್ಸ್ ಮಾಡೋದಕ್ಕೆ 15,000 ರೂಪಾಯಿ ಕೊಡ್ತಾರೆ. ಅದೇ ರೀತಿ ಮೆಟರ್ನಿಟಿನಲ್ಲಿ ಹೋದಂಥ ಹೆಣ್ಮಕ್ಳು ಅವರು ESI ಆಸ್ಪತ್ರೆಗೆ ಹೋಗೋಕ್ಕಾಗದಲ್ಲೇ ಹೋಗಿ ಅವರು ತಮ್ಮ ತವರು ಮನೆಗೋ ಅಥವಾ ಬೇರೆ ಕಡೆ ಎಲ್ಲರೂ ಹೋದರೆ ಅವರಿಗೆ ಮೆಡಿಕಲ್ ಬೋನಸ್ ಅಂತೇಳಿ 5,000 ರೂಪಾಯಿಯನ್ನು ಒಂದು ಹೆರಿಗೆಗೆ ಕೊಡ್ತಾರೆ. ಇದನ್ನು ಹೆಣ್ಮಕ್ಳು ಗಮನಿಸಿ ಅದಕ್ಕೆ ಸಂಬಂಧಪಟ್ಟ ಒಂದು ಸರ್ಟಿಫಿಕೇಟನ್ನು ಕೊಟ್ಟರೆ ESI ಬ್ರಾಂಚ್ ಆಫೀಸ್ ಅಥವಾ ಅದನ್ನು ಲೋಕಲ್ ಆಫೀಸ್ ಏನಂತ ಕರೀತಾರೆ ಅಲ್ಲಿ ಈ ಅಮೌಂಟ್ಗಳನ್ನು ಅವರಿಗೆ ಅವರವರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಜಮಾವಣೆಯನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳಂದರೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಗಳನ್ನು ಆಡಳಿತ ಮಂಡಳಿ ಮುಖಾಂತರ ಇವರು ಆ ಬ್ರಾಂಚ್ ಆಫೀಸ್ಗಳಿಗೆ ರವಾನೆ ಮಾಡಿದರೆ ಆ ಬೆನಿಫಿಟ್ಗಳು ತಮ್ಮ ತಮ್ಮ ಬ್ಯಾಂಕ್ ಅಕೌಂಟಿಗೆ ಆ ಅಮೌಂಟನ್ನು ಸರ್ಕಾರವೇ ಭರಿಸುತ್ತೆ. ESI ಆ್ಯಕ್ಟ್ 1948 ಆ್ಯಕ್ಟ್ನಲ್ಲಿ ಅಥವಾ ನಿಯಮಗಳ ಅಡಿಯಲ್ಲಿ ಬಹುಮುಖ್ಯವಾದಂತಹ ಒಂದು ಬೆನಿಫಿಟನ್ನು ಆಡಳಿತ ಮಂಡಳಿಯವರು ಕೂಡ ಬಯಸುತ್ತೆ. ಏನು ಅಂತಂದರೆ, ಯಾವುದೇ ಕಾರ್ಖಾನೆ ಮುಚ್ಚೋಗಿದ್ರೆ ಅಥವಾ ಕೆಲಸದಿಂದ ತೆಗೆದುಹಾಕಿದರೆ ಅಥವಾ ಅಂಗವಿಕಲತೆ ಏನಾದರೂ ಉಂಟಾಗಿದ್ದು ಈ ವ್ಯಕ್ತಿ ಸುಮಾರು 3 ವರ್ಷಗಳ ಕಾಲ ESI ಕಾಂಟ್ರಿಬ್ಯೂಷನ್ ಕಟ್ಟಿದರೆ ಈ ESI ಆ್ಯಕ್ಟ್ನ ಕೆಳಗಡೆಯಲ್ಲಿ ಸುಮಾರು 50-55% ಸಂಬಳವನ್ನು ಸುಮಾರು 1 ವರ್ಷಗಳ ಕಾಲ ESI ಕೊಡ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು. ಆದ್ದರಿಂದ ಕಾರ್ಮಿಕರು ಏನು ಮಾಡಬೇಕು ಅಂತಂದರೆ ಕಾಂಟ್ರಿಬ್ಯೂಷನ್ ಕಟ್ಟುವಂಥ ವ್ಯವಸ್ಥೆಯನ್ನು ತಾವು ನೋಡಿಕೊಳ್ಳಬೇಕು. ಎರಡನೇದು, ರಿಟೈರ್ಮೆಂಟ್ ಆದಮೇಲೆ, ಈಗ ನೀವು 58 ವರ್ಷ ಆದಮೇಲೆ ಅಥವಾ 60 ವರ್ಷ ಆದಮೇಲೆ ರಿಟೈರ್ ಆಗಿರ್ತೀರಿ, ಅಲ್ಲಿವರೆಗೂ ನೀವು ESI ಕಾಂಟ್ರಿಬ್ಯೂಷನ್ ಕಟ್ತಾ ಇರ್ತೀರಿ. ರಿಟೈರ್ಮೆಂಟ್ ಆದಮೇಲೂ ಸಹ ನೀವು ESI ನೀವು ಪ್ರತಿ ತಿಂಗಳು 10 ರೂಪಾಯಿ ಅಥವಾ ವರ್ಷಕ್ಕೆ 120 ರೂಪಾಯಿ ನಿಮ್ಮ ಶ್ರೀಮತಿಯವರನ್ನು ಸೇರಿಸ್ಕೊಂಡ್ರೆ 120+120 ಅಮೌಂಟನ್ನು ಕಾಂಟ್ರಿಬ್ಯೂಷನ್ ಕಟ್ಟಿದರೆ ನೀವು 1 ವರ್ಷದವರೆಗೆ ಯಾವುದೇ ESI ಆಸ್ಪತ್ರೆಯಲ್ಲಿ ಹೋದರೆ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನು ತಾವು ಪಡೆಯಬಹುದು. ಆದ್ದರಿಂದ ನೀವು ರಿಟೈರ್ ಆಗಿದರೆ ತಕ್ಷಣವೇ ನೀವು ಮತ್ತೆ ಹೋಗಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ 10 ರೂಪಾಯಿ ಒಂದು ತಿಂಗಳಿಗೆ ಅಥವಾ 120 ರೂಪಾಯಿ ಒಂದು ವರ್ಷಕ್ಕೆ ಕಟ್ಟಿದರೆ ನೀವು ESI ಆಸ್ಪತ್ರೆಯಲ್ಲಿ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನು ನೀವು ಮತ್ತು ನಿಮ್ಮ ಶ್ರೀಮತಿಯವರು ಪಡೆಯಬಹುದು. ESI ಆ್ಯಕ್ಟ್ ಅಡಿಯಲ್ಲಿ ತಂದೆ ESI ಆ್ಯಕ್ಟ್ಗೆ ಕವರ್ ಆಗಿದೆ ಒಳಪಟ್ಟಿದರೆ ಅವರ ಶ್ರೀಮತಿಯವರು ಆಟೋಮೆಟಿಕ್ಕಾಗಿ ಅವರು ಮೆಂಬರ್ ಆಗಿಬಿಡ್ತಾರೆ ಅಥವಾ ಡಿಪೆಂಡೆಂಟ್ ಆಗ್ತಾರೆ. ಅದೇ ಥರ ತಮ್ಮ ಮಕ್ಕಳು ಕೂಡ 25 ವರ್ಷದ ಒಳಗಡೆ ಇರತಕ್ಕಂಥ ಎಲ್ಲ ಮಕ್ಕಳು ಕೂಡ ಡಿಪೆಂಡೆಂಟ್ ಆಗಿ ಅವ್ರಿಗೂ ಕೂಡ ಈ
ಮೆಡಿಕಲ್ ಸೌಲಭ್ಯವನ್ನು ಮಾತ್ರ ಅವರಿಗೆ ಕೊಡಲಾಗುತ್ತೆ, ಇನ್ನು ಬೇರೆ ಯಾವುದೇ ಬೆನಿಫಿಟ್ ಬರೋದಿಲ್ಲ. ಓನ್ಲಿ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಇವರಿಗೆ ಕಾಯಿಲೆ ಆಗಿದ್ದಂಥ ಸಂದರ್ಭದಲ್ಲಿ ತಮಗೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದರೆ ಅಲ್ಲಿನ ಚಿಕಿತ್ಸೆ ಉಚಿತವಾಗಿ ಕೊಡುತ್ತೆ. ಕಾರ್ಖಾನೆಗಳಲ್ಲಿ ಅಥವಾ ಕೆಲಸಗಾರರು ಅಫಿಷಿಯಲ್ ವರ್ಕ್ಗೆ ಫ್ಯಾಕ್ಟ್ರಿಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಎಲ್ಲಾದರೂ ಅಪಘಾತವಾದರೆ ತಕ್ಷಣ ಆಡಳಿತ ಮಂಡಳಿಯವರು ಎಚ್ ಆರ್ ಡಿಪಾರ್ಟ್ಮೆಂಟ್ ಅಥವಾ ಲೀಗಲ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ತಕ್ಷಣ ಆಕ್ಸಿಡೆಂಟ್ ರಿಪೋರ್ಟ್ ಇನ್ ಫಾರ್ಮ್ ನಂಬರ್ 12 ಅಲ್ಲಿ ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ಅಥವಾ ನಿಯೋಜಿತ ಲೋಕಲ್ ಆಫೀಸ್ಗೆ ಆಕ್ಸಿಡೆಂಟ್ ರಿಪೋರ್ಟನ್ನು ಕೊಡೋದ್ರಿಂದ ಎಲ್ಲ ಥರದ ಬೆನಿಫಿಟ್ಗಳನ್ನು ಆಡಳಿತ ಮಂಡಳಿಗೆ ESI ಡಿಪಾರ್ಟ್ಮೆಂಟು ಇವರಿಗೆ ಕೂಡ ಮಾಡಿಕೊಡುತ್ತೆ. ದಯವಿಟ್ಟು ಇದನ್ನು ಗಮನಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ.